ಅಕ್ರಮ ಧನ ಸಾಗಾಟದ ವಾಹನ ಡಿಕ್ಕಿ ಹೊಡೆದು ವ್ಯಕ್ತಿಯೋರ್ವರು ಮೃತಪಟ್ಟ ಘಟನೆ ಕಡಬದಲ್ಲಿ ನಡೆದಿದೆ. ಈ ಸಂಬಂಧ ಭಾರೀ ಪ್ರತಿಭಟನೆ ವ್ಯಕ್ತವಾಗಿದೆ. ಅಕ್ರಮ ಧನ ಸಾಗಾಟದ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ರಸ್ತೆ ದಾಟುತ್ತಿದ್ದ ವ್ಯಕ್ತಿಯೋರ್ವರು ಮೃತಪಟ್ಟ ಘಟನೆ ಮರದಾಳ ಜಂಕ್ಷನ್ನಲ್ಲಿ ನಡೆದಿದೆ. ಮೃತರನ್ನು ಮರದಾಳ ನೆಕ್ಕಿತಡ್ಕ ಸಮೀಪದ ಅಚ್ಚಿಲಬೆಟ್ಟೆ ನಿವಾಸಿ ವಿಠಲ್ ರೈ ಎಂದು ಗುರುತಿಸಲಾಗಿದೆ. ವಿಠಲ್ ರೈ ಅವರು ತನ್ನ ಕಾರನ್ನು ಮರದಾಳದಲ್ಲಿ ನಿಲ್ಲಿಸಿ ರಸ್ತೆ ದಾಟುತ್ತಿದ್ದ ವೇಳೆ ಈ ಒಂದು ಘಟನೆ ನಡೆದಿದೆ. ಸುಬ್ರಹ್ಮಣ್ಯ ಕಡೆಯಿಂದ ಕಡಬ ಕಡೆಗೆ ತೆರಳುತ್ತಿದ್ದ ಮಾರುತಿ 800 ಕಾರು ಕಾರನ್ನು ಚಾಲಕ ನಿಲ್ಲಿಸದೆ ಪರಾರಿಯಾಗಿದ್ದೇನೆ. ಕಾರಿನಲ್ಲಿ ಅಕ್ರಮವಾಗಿ ಧನ ಸಾಗಾಟ ಮಾಡುತ್ತಿದ್ದ ವೇಳೆ ಈ ಒಂದು ಘಟನೆ ಸಂಭವಿಸಿದ್ದು, ಕಾರನ್ನು ಮರದಾಳ ಸಮೀಪದ ನೆಕ್ಕಿತಡ್ಕ ಎಂಬಲ್ಲಿನ ರಶೀದ್ ಎಂಬವರ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿ ದನವನ್ನು ಪಕ್ಕದ ತೋಟದಲ್ಲಿ ಕಟ್ಟಿ ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕಡಬ ಪೊಲೀಸರು ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ದಾಖಲಾಗಿತ್ತು. ಇನ್ನು ಮುಖಂಡರಾಗಿರುವಂತಹ ಹರೀಶ್ ಪೂಂಜಾ, ಅರುಣ್ ಪುತ್ತಿಲ, ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ಇವರೆಲ್ಲರೂ ಅಲ್ಲಿಗೆ ಬಂದಿದ್ದರು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಜಿಲ್ಲಾ SP ರಿಷ್ಯಂತ್ ಭೇಟಿ ನೀಡಿದ್ದಾರೆ. ಇಂದು ಸಂಜೆಯೊಳಗೆ ಆರೋಪಿಗಳನ್ನು ಬಂಧಿಸುವ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ. ಈ ಕಾರಣದಿಂದ ತಾತ್ಕಾಲಿಕವಾಗಿ ಪ್ರತಿಭಟನೆಯನ್ನು ಹಿಂದೆ ಪಡೆದುಕೊಳ್ಳಲಾಗಿದೆ. ಸಾರಿಗೆ ಅವರಿಗೆಲ್ಲ ಗೊತ್ತುಂಟು ವಿಷಯ, ನಾವು ಬೆಳಗ್ಗೆ ಅದು ಇಲ್ಲೇ ಕೂತುಳ್ಳು ಅರ್ಧ ಗಂಟೆ ಹಿಂದೂ ಹುಡುಗ ಮೇಲೆ ಎಲ್ಲ ರಾಜಕೀಯ ಒಂದು ಅರ್ಧ ಗಂಟೆ ಮುಕ್ಕಾಲು SP ಬರ್ಬೇರಿಗೆ ಅಮಾನುದ್ದೇಶದ ಶಾಸಕಿಯರ ಪಾತ್ರ ತುಂಬಾ ದುಃಖಕರವಾದ ಸಂಗತಿ. ದಾರಿಯಲ್ಲಿ ನಡ್ಕೊಂಡು ಹೋಗುವಂತ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಬೇಕಂತಲೇ ಒಂದು ಮರ್ಡರ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಗೋಕಳ್ಳ ಸಾಗಾಟ ಮಾಡುತ್ತಿರುವಂತ ದುಷ್ಕರ್ಮಿಗಳಿಂದ ಇವತ್ತೊಂದು ದುಷ್ಕೃತ್ಯ ನಡೆದು ಹೋಗಿದೆ. ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಇವತ್ತೇನ ಗೋಕಳ್ಳರು ಇಷ್ಟು ಸಾರಸಾಗಟಾಗಿ ಗೋವನ್ನು ಸಾಗಿಸ್ತಾರಂತ ಇದ್ದರೆ ಅಲ್ಲಲ್ಲಿ ಚೆಕ್ ಪೋಸ್ಟಿಗಿರುವಾಗ ಪೊಲೀಸ್ ಇಲಾಖೆಯಿಂದ ಹೇಗೆ ಹಾಗೆ ತಗೊಂಡು ಹೋದರು? ಇದು ಕೂಡ ನಮಗೆ ತನಿಖೆ ಆಗಬೇಕು. ಕೂಡಲೇ ಅವರನ್ನು ಬಂಧಿಸಬೇಕು, ಅವರಿಗೆ ನ್ಯಾಯವನ್ನು ಕೊಡಬೇಕು, ಅವರ ಕುಟುಂಬದವರಿಗೆ. ಇದನ್ನು ಕೇಸನ್ನು ಅದು ಮರ್ಡರ್ ಕೇಸ್ ಬೇಕಂತಲೇ ಮಾಡಿದ ಕೇಸ್ ಅಂತಲೇ ಅದು ಆಗಬೇಕು. ಅದು ಅದನ್ನು ಆ ಕೇಸನ್ನು ಮಾಡಿ ಯಾರು ಇವತ್ತು ತಪ್ಪಿತಸ್ಥರಿದ್ದಾರೆ, ಇವತ್ತು ಮರ್ಡರ್ ಮಾಡಿದವರು ತಪ್ಪಿಸಿಕೊಂಡಿದ್ದಾರೆ, ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆ ಆಗಬೇಕು. ನಮ್ಮೊಟ್ಟಿಗೆ ನೀವು ಕೈ ಜೋಡಿಸಬೇಕು, ನ್ಯಾಯವನ್ನು ಕೊಡಿಸಬೇಕು, ಅವರನ್ನು ಬಂಧಿಸಬೇಕು ಅಂತ ಎನ್ನುವಂಥದ್ದನ್ನು ಈಗಾಗಲೇ ಕೇಸ್ ಕೊಟ್ಟಿದ್ದಾರೆ. ಕೇಸನ್ನು ಸಹ ಸ್ವೀಕಾರ ಮಾಡಬೇಕು ಮತ್ತು ತಕ್ಷಣಕ್ಕೆ ನಾಳೆ ಬೆಳಿಗ್ಗೆಯೊಳಗೆ ಅವರನ್ನು ಬಂಧನ ಪ್ರಕ್ರಿಯೆಯನ್ನು ಮಾಡಬೇಕು. ಮತ್ತು ಈ ರೀತಿ ಏನು ನವೀನ್ರವರು ಹೇಳಿದರು, ಏನೋ ಕಸಾಯಿಖಾನೆಗಳ ಅವ್ಯಾಹಕವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರಗಳಿದೆ, ತಕ್ಷಣ ಪೊಲೀಸ್ ಇಲಾಖೆ ಅಂಗಡಿಗಳಿಗೆ ರಾತ್ರಿ ಎಷ್ಟು ಗಂಟೆ ತನಕ ವ್ಯಾಪಾರ ಮಾಡಲಿಕ್ಕೆ ಓಪನ್ ಮಾಡಿಡಲಿಕ್ಕೆ ಅವಕಾಶ ಇದೆ? ಯಾಕೆ ಅದನ್ನು ಒಂದು ಟೈಮ್ ಇಲ್ವಾ? 12 ಗಂಟೆಗೆ ಹೋದರೂ ಸಹ ಓಪನ್ ಇರ್ತದೆ. ಇದಕ್ಕೆ ಯಾರು ಹೊಣೆ, ಯಾರತ್ರ ಕೇಳುವುದು? ಇಲ್ಲಿ ಪೊಲೀಸರ ಹತ್ರ ಹೇಳಿದ್ರೆ ಯಾವುದೇ, ಯಾಕಂದ್ರೆ ಈ ಕಡಬ ವ್ಯಾಪ್ತಿಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ, ಇಲ್ಲಿಗಲ್ ಇಲ್ಲಿ ಯಾವ ಟೈಮ್ ವರ್ಗೂ ತೆಗೆದಿದೆ ಅನ್ನೋದ್ರ ಬಗ್ಗೆ ನಾನು ಚೆಕ್ ಮಾಡಿಸ್ತೇನೆ. ಅದನ್ನು ಇಷ್ಟು ಒಂದು ಸ್ವಲ್ಪ ಹೇಳುದು ಕಟ್ಟುನಿಟ್ಟಾಗಿ ಹೇಳುದು ಒಳ್ಳೆ, ಯಾಕಂದ್ರೆ ರಾತ್ರಿ 11 ಇಲ್ಲ ಅದು ಕಂಬೈಂಡ್ ಆಗಿ ಅಲ್ಲಿ ಬರ್ತಾ ಇರುವಾಗ ಅಲ್ಲಿ ಕಳಾರದಲ್ಲಿ ಗೂಡ ಅಂಗಡಿ ಈಗಲೂ ಓಪನ್ ಇದೆ. ಒಂದ್ ಕೆಲಸ ಮಾಡ್ಬೋದು, ಅದು ಕಂಬೈಂಡ್ ಆಗಿ ಪೊಲೀಸ್ನವರು ಆ ಪಂಚಾಯತಿನವರು ಸೇರಿ ಮಾಡಿ ತಗೊಳ್ಬೇಕು. ನಾನು ಪಂಚಾಯತಿನವ್ರಿಗೆ ಮಾತಾಡ್ತೇನೆ, ನಾವು ಕಂಬೈಂಡ್ ಆಗಿ ಮತ್ತೆ ಸಂಘಟನೆ ಅವ್ರಿಗೆ ಹೋಗ್ಬೇಕಾಯ್ತು ರಿಸೀವ್ ಮಾಡ್ಲಿಕ್ಕೆ, ಹೇಳಲಿಕ್ಕೆ ಅವರಿಗೆ ಕಂಬಳ ತಗೊಳ್ಳಿ ಅಂತ ಹೇಳಲಿಕ್ಕೆ. ಇವತ್ತು ವೇಣೂರಲ್ಲೇ ಆಯ್ತು, ನಾವು ಸಂಘಟನೆಯವರೇನಾದ್ರೂ ದಂಡ ನಿಲ್ಲಿಸ್ಲಿಕ್ಕೆ ಹೋದ್ರೆ ಮಾರಲ್ ಪಾಲಿಸಿಂಗ್ ಅಂತ ಹೇಳ್ತೀರಿ ನೀವು. ಹಾಗಾದ್ರೆ ನಾವು ನಿಲ್ಲಿಸಬಾರ್ದು, ನೀವು ಕೂಡ ನಿಲ್ಲಿಸ್ತಿಲ್ಲ ಅಂತೇಳಿ ಇಂಥದ್ದು ನಿರಂತರವಾಗಿ ನಡೀತಾ ಇದೆ. ಯಾವ್ದಾದ್ರು ನ್ಯಾಯ ಕೊಡುವವರು ಯಾರು? ಹಾಗಾದ್ರೆ ಒಂದು ಸಾಮಾನ್ಯ ಜನಗಳಿಗೆ ಆಗಿದ್ರೆ ಬದುಕು ಹಕ್ಕೇ ಇಲ್ವಾ? ನೀವು ಅಂತ ಹೇಳ್ತೀವಿ ಪ್ರತಿ ಸಲ. ಈಗ ಕೊನೆ 6 ತಿಂಗಳಿಂದ ಅವ್ಯಾಹತವಾಗಿ
ಕಸಾಯ ಕೆರೆಗಳು ನಡೀತಾ ಇದೆ. ಇಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಮಾಹಿತಿ ಇದೆ, ನಾವು ಕೂಡ ಮಾಹಿತಿ ಕೊಟ್ಟಿದ್ದೇವೆ ಎಲ್ಲಿ ಕಸಾಯ ಕೆರೆಗಳಾಗ್ತಿದೆ, ಎಲ್ಲಿ ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ಆದ್ರೆ ಒಬ್ಬರೇ ಒಬ್ಬರು ಅದ್ರ ಬಗ್ಗೆ ಗಮನ ಕೊಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ನೀವು ಮೊನ್ನೆಯಿಂದ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ನೀವು ಎಲ್ಲ ಕಡೆ ಹೇಳಿದ್ದೀರಿ ಅಲ್ಲಲ್ಲಿ ಚೆಕ್ ಪೋಸ್ಟ್ ಇದೆ, ಎಲ್ಲವನ್ನು ತನಿಖೆ ಮಾಡಿ ಬಿಡ್ತಿದ್ದೇವೆ ಅಂತೇಳಿ. ಎಲ್ಲವೂ ತನಿಖೆ ಮಾಡಿ ಬಿಡುದು ಅಂತಂದ್ರೆ ಈ ಗಾಡಿಗಳು ಹೇಗೆ ಹೋಗ್ತವೆ? ಯಾಕಂತ ಹೇಳಿದ್ರೆ ಎಲ್ಲೋ ನಿಮ್ಮ ಡಿಪಾರ್ಟ್ಮೆಂಟ್ ಇಂದಲೇ ಅವರಿಗೆ ಸಪೋರ್ಟ್ ಇದೆ ಅಂತಾಯ್ತು. ಹಾಗಿದ್ರೆ ಮಾತ್ರ ಇದು ಮಾಡ್ಲಿಕ್ಕೆ ಸಾಧ್ಯ. ಹೆಚ್ಚಲಾಗಿ ಸರ್ ನಾಳೆ ಸಂಜೆ ಒಳಗಡೆ ಇವತ್ತು ನಮಗೆ ಯಾಕಂತ ಹೇಳಿದ್ರೆ ನೀವು ಬರೋದನ್ನ ಈ ಇದ್ರ ದಕ್ಷಿಣ ಕನ್ನಡದಲ್ಲಿ ಏನು ನಡೀತಾ ಇದೆ ನಿಮ್ಗೆ ಅದರ ಗೊತ್ತಾಗಬೇಕು ಅನ್ನೋ ಕಾರಣ ಸರ್ ನೀವು ಬರ್ಬೇಕಂತೇಳಿ ಕೂತ್ಕೊಂಡದ್ ನಾವು ರಾತ್ರಿ ಒಂದು ಗಂಟೆ ಆದ್ರೆ ನಾವೇ ಕೂತ್ಕೊಂಡಿದ್ದೇವೆ ನಮ್ಗೆ ಯಾಕಂತೇಳಿ ನಮ್ಮ ಭಾವನೆ ನಿಮಗೆ ಗೊತ್ತಾಗಬೇಕು ಅಂತೇಳಿ. ಯಾಕಂತ ಸರ್ ಸರ್ಕಾರ ಮಾಡಬೇಕನ್ನೋ ಒಂದು ಆಗ್ರಹವನ್ನು ಸಹ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ನಮ್ಮ